ಸ್ವಾಗತ. ನನ್ ಕುಮಾರಿ ಕ್ಷತ್ರಿಯ. ಭೂಲೋಕನ ಸ್ವರ್ಗದ ಮಾರ್ಗದಂತಿದ್ದ ಬೆಂಗಳೂರಿನ ರಸ್ತೆಗಳು ಇಂದು ಯಮಲೋಕದ ದಾರಿಯಾಗಿ ಮಾರ್ಪಾಡಾಗಿದೆ. ಗರ್ಭಿಣಿ ಸ್ತ್ರೀಯರೇನಾದರೂ ಈ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಸಾಕು, ರಸ್ತೆಯಲ್ಲಿಯೇ ಡೆಲಿವರಿ ಖಂಡಿತ. ಇನ್ನು ವಾಹನ ಸವಾರರ ಯೋಗಕ್ಷೇಮದ ಕುರಿತು ಬಿಬಿಎಂಪಿಯ ಅಧಿಕಾರಿಗಳು ಗಮನವೇ ಹರಿಸುತ್ತಿಲ್ಲ. ಎಸ್, ಬೆಂಗಳೂರಿನ ರಸ್ತೆಗಳಲ್ಲಿ ಬಹಳ ದಟ್ಟವಾದ ಟ್ರಾಫಿಕ್ ಜಾಮ್ ಅನ್ನ ಪ್ರತಿದಿನ ಜನರು ಅನುಭವಿಸುತ್ತಲೇ ಇದ್ದಾರೆ. ಅದರಲ್ಲಂತೂ ಅಪಘಾತಗಳು ಮತ್ತು ಅಪಘಾತಗಳಿಂದಾಗುವ ಮರಣಗಳ ಸಂಖ್ಯೆ ಅದೆಷ್ಟೋ. ಇವೆಲ್ಲದಕ್ಕೂ ಕಾರಣ ಬಿಬಿಎಂಪಿಯು ರಸ್ತೆಗಳ ಕಡೆ ಗಮನ ಹರಿಸದೇ ಇರುವುದು. ಇದರ ಪರಿಯಾಗಿ ಉಚ್ಚ ನ್ಯಾಯಾಲಯವು ಕೂಡ ಬಿಬಿಎಂಪಿಗೆ ರಸ್ತೆಗಳಲ್ಲಿರುವ ಪ್ರತಿಯೊಂದು ಪಾಟ್ ಹೋಲ್ಸ್ಗಳನ್ನ ಮುಚ್ಚಲು ಆದೇಶವೇ ನೀಡಿದ್ರೂ ಸಹ ಇದರ ಬಗ್ಗೆ ಬಿಬಿಎಂಪಿಯ ಅಧಿಕಾರಿಗಳು ಗಮನ ಹರಿಸದೆ ತಮ್ಮ ಕರ್ತವ್ಯಗಳಲ್ಲಿ ನಿರ್ಲಕ್ಷ್ಯತೆಯನ್ನ ತೋರಿದ್ದಾರೆ. ಈ ಕುರಿತು ಇಂದು ನಾಯಂಡಹಳ್ಳಿ ಸಿಗ್ನಲ್ನ ಹತ್ತಿರ ಇರುವ ಗುಂಡಿಗಳಲ್ಲಿ ಸಿಎಂ ಹಾಗೂ ಮೇಯರ್ ಮತ್ತು ಕಮಿಷನರ್ ಅವರ ಭಾವಚಿತ್ರಗಳನ್ನ ಗುಂಡಿಯಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಮಾಡಿ ಪಂಚಾಮೃತದ ಅಭಿಷೇಕ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರುಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಏನಾದರೂ ಬಿಬಿಎಂಪಿ ರಸ್ತೆಗಳ ಕಡೆ ಗಮನ ಹರಿಸುತ್ತದ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ. ಅನ್ನೋ ಕಾರಣಕ್ಕೆ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ. ಈ ಥರ ಆದರೂ ಇವರಿಗೆ ಅವಮಾನ ಆಗೋ ರೀತಿಯಲ್ಲಿ ಆಗುತ್ತಾ, ಗುಂಡಿ ಮುಚ್ತಾರಾ ಅನ್ನೋ ಒಂದು ಉದ್ದೇಶ. ಯಾಕಂದರೆ ಬೈದರೆ ಕೇಸ್ ಅಥವಾ ಏನೋ ಮಾಡೋದು ಒಂದು ಕೇಸ್, ಕನ್ನಡ ಪರವಾಗಿ ಬಂದರೆ ನೀವು ಜನರೇ ಒಂದು ಕೇಸ್, ಗುಂಡಿ ಮುಚ್ಚೋದ್ರೆ ಕೇಸು ಅಥವಾ ಅವ್ರ ಪ್ರತಿಭಟನೆ ಮಾಡಿದ್ರೆ ಒಂದು ಕೇಸ್. ಅದಕ್ಕೆ ಅವರಿಗೆ ಅಭಿಷೇಕ ಮಾಡೋ ಮೂಲಕ, ಪೂಜೆ ಮಾಡೋ ಮೂಲಕ ದಯವಿಟ್ಟು ನಮ್ಮ ಪ್ರಾಣ ರಕ್ಷಣೆ ಮಾಡಿ, ದಯವಿಟ್ಟು ಹಿಂದೆಗಳು ಮುಚ್ಚಿಸ್ತಾನೆ ಅಂತ ಹೇಳಿ ವಿನೂತನ ನಾವು ಹೋರಾಟ ಮಾಡಿದ್ದೀವಿ. ಇಲ್ಲಿ ನಿಮ್ದೆಲ್ಲ ಅಧಿಕಾರ ಇದೆ, ಸದ್ಯಕ್ಕೆ ನೀವೆಲ್ಲ ನಮಗೆ ದೇವರುಗಳಾಗ್ತೀರಾ. ನಾವು ಕೇಳೋದು ದೇವ್ರ ಹತ್ರ ಹೋಗಿ ವರ ಕೇಳ್ತೀವಿ, ನಮ್ಮ ಮನೆ ಚೆನ್ನಾಗಿರ್ಲಿ, ಮಠ ಚೆನ್ನಾಗಿರ್ಲಿ ಅಂತ. ಹಂಗೆ ನಾವು ಇವತ್ತು ಕೇಳ್ತಾ ಇರೋದು ನೀವೆಲ್ಲ ದೇವರಾಗಿ ಕೂತಿದ್ರು ಸ್ವಾಮಿ, ನಿಮಗೆ ದೇವಸ್ಥಾನ ಕೊಟ್ಟಿದ್ದೀವಿ, ನಮಗೆ ವರ ಕೊಡಿ ಅರ್ಜೆಂಟಾಗಿ, ಈ ಗುಂಡಿಗಳನ್ನ ಮುಚ್ಚಿ ಪ್ರಾಣ ಭಿಕ್ಷೆ ಕೊಡಿ ಅಂತ ನಾವು ವರ ಕೇಳೋಕ್ಕೋಸ್ಕರ ಬರ್ತಿದ್ದೀವಿ. ಅವ್ರುಗಳನ್ನೆಲ್ಲ ದೇವ್ರ ಥರ ನೋಡ್ತಾ ಇದ್ದೀವಿ ನಾವು, ಅಧಿಕಾರ ನಿಮ್ಮ ಕೈಲಿದೆ ಅಂತೇಳಿ ಅಧಿಕಾರದಿಂದ ಕೇಳ್ತಾ ಇರ್ತೀವಿ. ನಾವು ಕೂಡ ಅದೇ ಹಾಮಿಂದ ಕೇಳ್ತಾ ಇದ್ದೀವಿ, ನಮಗೆ ಪ್ರಾಣ ಭಿಕ್ಷೆ ಕೊಡಿ, ಹೋಗಿನ ಜೀವಕ್ಕೆ ನೀವು ಪರಿಹಾರ ಕೊಡ್ತೀರಾ, ಏನು ಪ್ರಯೋಜನ ಬಂತು, ಒಂದು ಜೀವ ಬರ್ತಾ ಬರಲ್ಲ, ಈ ಕೈ ಕಾಲ ಹೋಗ್ಕೊಂಡು ಜೀವನ ಪೂರ್ತಿ ಯೋಚನೆ ಮಾಡ್ತಾ ಇದ್ದೀವಿ, ಅಂಥವ್ರಿಗೆಲ್ಲ ಒಂದು ಜೀವನ ಕೊಡಿ, ಬಾಳು ಕೊಡಿ ಅನ್ನೋ ಕಾರಣಕ್ಕೆ ನೀವೆಲ್ಲ ದೇವರು ಇವತ್ತಲ್ಲ ನಾಳೆ ನಮಗೆ ನೀವೇಗಳ ದೇವ್ರ ಮುಂದೆ ಅಧಿಕಾರ ಇದೆ, ದೇವ್ರು ಕೊಟ್ಟು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಇದೆ. ಆ ರೀತಿ ಆ ದೇವ್ರು ಕೊಟ್ಟ ಪ್ರಾಣ ಭಿಕ್ಷೆನ ನೀವು ನಿಮ್ಮ ಶಿಕ್ಷೆಯಿಂದ ನಮಗೆ ತೃಪ್ತಿ ಕೊಡಬೇಡಿ, ದಯವಿಟ್ಟು ನಮಗೆ ವರ ಕೊಡಿ, ನಿಮ್ಮಿಂದ ನಾವು ಕಾಯ್ತಾ ಇರೋದಷ್ಟೇ. ಪ್ರಾಣ ಭಿಕ್ಷೆ ಕೊಡಿ, ಗುಂಡಿಗಳನ್ನ ಬಿಚ್ಚಿ ಮುಚ್ಚಿಬಿಟ್ಟು ನಮ್ಮ ಕೈ ಕಾಲನ್ನ ಚೆನ್ನಾಗಿರಂಗೆ ಮಾಡಿ ನಮಗೆ ಜೀವ ನೀರಿನಿಂದ ಕೆಲಸ ಮಾಡಬೇಕು, ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡಬೇಕು. ನೀವು ಸರ್ವಿಸ್ ಬಂದಿರೋದು ಡ್ಯೂಟಿ ಯಾಕೆ ಬಂದಿಲ್ಲ, ನೀವು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಅದೆಲ್ಲ ಬಿಡಬೇಕು. ನೀವು ಕೆಲಸ ಏನು ಮಾಡಬೇಕು ಅಂತ ತಿಳ್ಕೊಂಡು ಕೆಲಸ ಮಾಡಿ ಜನಗಳ ಹತ್ರ ಮೆಚ್ಚುಗೆ ತೊಗೊಬೇಕು. ನೀವು ಜನಗಳ ಹತ್ರ ಉಗಿಸ್ಕೊಂತ ಇದ್ದೀರಾ, ಯಾಕೆ ಮಗು ಕುಗಿತಾವ್ರೆ ಜನ ನಿಮಗೆ. ಇನ್ನಷ್ಟು ಮತ್ತಷ್ಟು ಕುತೂಹಲ ಸುದ್ದಿಗಳಿಗಾಗಿ ನೋಡ್ತೀರಿ ನಿಮ್ಮ ನೆಚ್ಚಿನ NSTV.